ಬೆಂಗಳೂರನ್ನ ಬಿಟ್ಟರೆ ಅತಿ ಹೆಚ್ಚು ಕ್ಷೇತ್ರಗಳನ್ನ ಹೊಂದಿರುವಂತಹ ಜಿಲ್ಲೆ ಅಂತಂದ್ರೆ ಅದು ಬೆಳಗಾವಿ. ಬೆಳಗಾವಿಯಲ್ಲಿ ಯಾರು ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ತಾರೋ ಅವರು ಮುಂದೆ ಅಧಿಕಾರಕ್ಕೆ ಬರ್ತಾರೆ ಎನ್ನುವಂತಹ ಮಾತು ಕೂಡ ಇದೆ. ಆ್ಯಂಡ್ ಬೆಳಗಾವಿಯಲ್ಲಿ ಗೆಲ್ಲಬಹುದಾದಂತಹ ನಾಯಕರುಗಳು ಯಾರಿದ್ದಾರೆ ಅವರು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಹಾಗಾಗಿ ಈ ಬಾರಿ ಆ ಒಂದು ಏನು ಸಿನಾರಿಯೋ ಇದೆ ಅದನ್ನ ಕಂಪ್ಲೀಟ್ ಚೇಂಜ್ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಕಳೆದ ಬಾರಿ 14 ಬಿಜೆಪಿ ಎಂಎಲ್ಎಗಳು ಗೆದ್ದಿದ್ರು, ಅದನ್ನ ಉಲ್ಟಾ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಆ್ಯಂಡ್ ಕಾಂಗ್ರೆಸ್ ಪಾರ್ಟಿ ಹಲವಾರು ಪ್ಲಾನ್ಗಳನ್ನ ಮಾಡ್ತಾ ಇದೆ. ಬೆಳಗಾವಿ ಭಾಗವನ್ನು ತುಂಬಾ ಗಂಭೀರವಾಗಿ ಸ್ವೀಕರಿಸಿರುವಂತಹ ಕಾಂಗ್ರೆಸ್ ಪಾಳೆಯ ಅಲ್ಲಿ ಹೇಗಾದರೂ ಮಾಡಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಗೆದ್ದು ಬರೋದರ ಮೂಲಕ ಮುಂದಿನ ಚುನಾವಣೆಯಲ್ಲಿ ನಾವು ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋದನ್ನ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಇದ್ದಕ್ಕಿದ್ದ ಹಾಗೆ ಸಿಕ್ಕಂತಹ ಒಂದು ಅದ್ಭುತ ಅವಕಾಶ ಲಕ್ಷ್ಮಣ ಸವದಿ. ಲಕ್ಷ್ಮಣ ಸವದಿ ಅವರನ್ನ ಮುಂದಿಟ್ಟುಕೊಂಡು ಆ ಭಾಗದ ಬಿಜೆಪಿ ಕಾರ್ಯಕರ್ತರಾಯಿತು ಅಥವಾ ಆ ಭಾಗದ ಬಿಜೆಪಿಯ ಶಕ್ತಿಯನ್ನ ಕುಂದಿಸೋದಕ್ಕೆ ಬೇಕಾದಂತಹ ತಯಾರಿಯನ್ನ ಡಿ ಕೆ ಶಿವಕುಮಾರ್ ಆ್ಯಂಡ್ ಗ್ರೂಪ್ ಮಾಡ್ತಾ ಇದೆ. ಬಟ್ ಒಂದಂತೂ ಸತ್ಯ, ಕಳೆದ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯ ಎದುರುಗಡೆ ಸೋತಂತಹ ಲಕ್ಷ್ಮಣ ಸವದಿ ಅವರು ಈಗಲೂ ಅದೇ ರೀತಿಯಾಗಿ ತಮ್ಮ ಹೋಲ್ಡ್ ಅನ್ನ ಇಟ್ಕೊಂಡಿದ್ದಾರಾ? ಆ್ಯಂಡ್ ಮೋರ್ ಓವರ್ ಅವರು ಕೇವಲ ಅಥಣಿ ಭಾಗಕ್ಕೆ ಮಾತ್ರ ಸೀಮಿತನಾ ಅಥವಾ ಇಡೀ ಬೆಳಗಾವಿಯಲ್ಲಿ ಅವರು ತಮ್ಮ ಒಂದು ಶಕ್ತಿ ಸಾಮರ್ಥ್ಯಗಳನ್ನ ಬಳಸುವಂತಹ ಅಥವಾ ಆ ಶಕ್ತಿ ಸಾಮರ್ಥ್ಯಗಳನ್ನ ಇಟ್ಕೊಂಡಿದ್ದಾರಾ ಅಂತ. ಈಗ ಒಬ್ಬ ಲಿಂಗಾಯತ ನಾಯಕನಿಗೆ ಈ ರೀತಿಯಾದಂತಹ ಅವಮಾನ ಆಗಿದೆ ಅನ್ನೋದನ್ನ ಮುಂದಿಟ್ಕೊಂಡು ಅವರು ಇಡೀ ಜಿಲ್ಲೆಯಾದ್ಯಂತ ಲಿಂಗಾಯತ ಮತಗಳನ್ನ ಒಂದು 2% ಆದರೂ ಈ ಕಡೆ ಶಿಫ್ಟ್ ಮಾಡಿಸೋದಕ್ಕೆ ಸಾಧ್ಯ ಆದರೆ ಡೆಫಿನೆಟ್ಲಿ ಸವದಿ ಅವರು ಅವರನ್ನ ಪಕ್ಷಕ್ಕೆ ಸೆಳೆದುಕೊಳ್ಳೋದಕ್ಕೆ ಮಾಡ್ತಾ ಇರುವಂತಹ ಪ್ರಯತ್ನಗಳು ಎಲ್ಲ ಒಂಥರ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಹಾಗಾಗಿ ಸವದಿ ಅವರ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ನಮಗಿಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ಅಂತ.